ಒಳಗಡೆ ಏನಿದೆ ಚಿತ್ರೀಕರಣವನ್ನು ಮಾಡಿ ಮಸೀದಿ ಒಳಗಡೆ ಬಸದಿ ಅಂತ ಏನು ಕರೀತಾರೆ ಅದರ ಒಳಗಡೆ ಇರುವಂತ ಎಲ್ಲ ಅಂಶವನ್ನು ಚಿತ್ರೀಕರಣ ಮಾಡಿ 17ನೇ ತಾರೀಕು ಆ ಒಂದು ವರದಿಯನ್ನು ಕೊಡಬೇಕು ಅನ್ನಂತ ಆದೇಶವನ್ನು ಕೋರ್ಟ್ ಕೊಡುತ್ತೆ ಯಾರು ಅದನ್ನು ಅಡ್ಡಪಡಿಸ್ತಾರೋ ಅವರ ಬಗ್ಗೆ ಎಫ್ಐಆರ್ ಹಾಕಿ ಅದನ್ನು ಶಾಂತಿಯಿಂದ ಆ ಒಂದು ಸರ್ವೆ ರಿಪೋರ್ಟ್ ಅನ್ನು ಕೊಡಬೇಕು ಅನ್ನಂತ ಅಂಶವನ್ನು ಕೋರ್ಟ್ ಹೇಳಿದ್ದನ್ನ ಇಡೀ ದೇಶ ಸಂತೋಷಪಡುತ್ತೋ ಸ್ವಾಗತಿಸ್ತು ಆದರೆ ಅವತ್ತು ಈ ದೇಶದ ಓವೈಸಿ ಅನ್ನಂತ ದೇಶದ್ರೋಹಿ ಮತ್ತು ಅವರ ಅಂತಮಂದ್ರ ಅವರ ಕುಟುಂಬದವರು ಔರಂಗಜೇಬನ ಸಮಾಧಿ ಏನು ಮಹಾರಾಷ್ಟ್ರದಲ್ಲಿ ಇದೆ ಅದಕ್ಕೆ ಛದ್ದರೋದಿಸಿ ನಮಸ್ಕಾರ ಮಾಡುತ್ತಾರೆ ಗೌರವ ಸಲ್ಲಿಸುತ್ತಾರೆ ಇಂತ ದೇಶದ್ರೋಹಿಗಳು ಇನ್ನು ನಮ್ಮ ದೇಶದಲ್ಲಿ ಇದ್ದಾರೆ ಇದನ್ನ ನಾನು ಬೇರೆ ಬೇರೆ ಎಲ್ಲ ಪಕ್ಷದ ಮುಖಂಡರು ಕೂಡ ನೆನಪು ಮಾಡಕ್ಕೆ ಇಷ್ಟಪಡುತ್ತೇನೆ ಯಾಕೆ ಅಂತಂದ್ರೆ ನಾವು ಅಯೋಧ್ಯ ಮಥುರಾ ಕಾಶಿ ಇವೆಲ್ಲವೂ ಕೂಡ ನಮ್ಮ ಹಿಂದೂಗಳಿಗೆ ಪುಣ್ಯ ಕ್ಷೇತ್ರಗಳು ಅದೇ ರೀತಿ ಮೆಕ್ಕಾ ಮದೀನಾ ಮುಸ್ಲಿಮರಿಗೆ ಪುಣ್ಯ ಕ್ಷೇತ್ರ ಜೆರೂಸಲೇಮ್ ಕ್ರಿಶ್ಚಿಯನ್ರಿಗೆ ಪುಣ್ಯ ಕ್ಷೇತ್ರ ನಿಮ್ಮ ನಿಮ್ಮ ಪುಣ್ಯ ಕ್ಷೇತ್ರಕ್ಕೆ ನೀವು ಹೋಗೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಕಸ್ಮಾತ್ ಇವತ್ತು ಯಾರು ಮಕ್ಕಾ ಮದೀನಾನ ಮುಟ್ಟಿ ಅಲ್ಪಹೋಗಿದ್ರು ಧ್ವಂಸ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದ್ರೆ ಈ ದೇಶದಲ್ಲಿ ಯಾರು ಬಿಡ್ತಾರಾ ಇಡೀ ವಿಶ್ವದಲ್ಲಿ ದಂಗೆ ಎಬ್ಬಿಸ್ಬಿಡ್ತಾರೆ ಮುಸಲ್ಮಾನರು ಹುಬ್ಬಳ್ಳಿನಲ್ಲಿ ಒಂದು ಚಿತ್ರ ಒಂದು ಮಸೀದಿ ಮೇಲೆ ಒಂದು ಭಗವದ್ವಜ ಚಿತ್ರ ಹಾಕಿದ್ದಕ್ಕೋಸ್ಕರನೇ ಇಡೀ ಹುಬ್ಬಳ್ಳಿಯಲ್ಲಿ ದಂಗೆ ಎಬ್ಬಿಸ್ಬಿಟ್ರು ಇದನ್ನು ರಾಷ್ಟ್ರಭಕ್ತರೆಲ್ಲರೂ ಕೂಡ ಇದನ್ನು ಹೋಲಿಕೆ ಮಾಡ್ಕೋಬೇಕು ಎಷ್ಟು ವರ್ಷ ನಾವು ತಡ್ಕೊಂಡ್ವಿ 350 ವರ್ಷ ಆ ಈಶ್ವರನಿಗೆ ಭೈರವೇಶ್ವರ ಅಂತ ಕರೀತಾರೆ ಪರಮೇಶ್ವರ ಅಂತ ಕರೀತಾರೆ ಶಂಕರ ಅಂತ ಕರೀತಾರೆ ಅದೇ ರೀತಿ ಅವನಿಗೆ ಬೀರಲಿಂಗೇಶ್ವರ ಅಂತ ಕರೀತಾರೆ ಈ ರೀತಿ ಈಶ್ವರನ ಅವನ ಬಾವಿನಲ್ಲಿ 350 ವರ್ಷ ಆ ಈಶ್ವರ ಇದನಲ್ಲ ಆ ನೀರನ್ನು ನಮಾಜ್ಗೆ ಹೋಗಬೇಕಾದ್ರೆ ಕಾಲು ತೊಳ್ಕೊಂಡು ಹೋಗಂಥ ಒಂದು ಪರಿಪಾಠವನ್ನು ಆ ಮುಸಲ್ಮಾನರು ಇಟ್ಕೊಂಡಿದ್ದಾರಲ್ಲ ಇದನ್ನು ಒಬ್ಬ ಮುಸಲ್ಮಾನರನ್ನಾರು ವಿರೋಧ ಮಾಡಬೇಕಿತ್ತಲ್ವಾ ಕಣ್ಣಲ್ಲಿ ನೀರು ಬರುತ್ತೆ ಯಾವತ್ತೂ ಈ ಕೋರ್ಟ್ ಆದೇಶ ಬಂತು 6000 ದೇವಸ್ಥಾನ ಅಂದೆ ಅದರ ಆಂಜನೇಯನೂ ಸೇರಿದೆ ಸೇರ್ತಾ ಹೋಗುತ್ತೆ ನೀವೇ ಇದು ಈ ರೀತಿ ಪ್ರಶ್ನೆಗಳು ಕೇಳ್ತಾ ಹೋಗ್ತೀರಿ ಬರೋಂಥ ದಿನ ಯಾಕೆ ಅಂತಂದರೆ ಆಂಜನೇಯನ ದೇವಸ್ಥಾನ ಅದನ್ನು ಸರ್ವೆ ಮಾಡಬೇಕಾಗತ್ತೆ ಈಗ ಮತ್ತೆ ಹೇಗೆ ಅವ್ರು ಹೇಳ್ದಂಗೆ ಸತ್ಯ ನಾವಾಗ ನುಗ್ಗಿ ಮಾಡಿ ಅಲ್ಲಿ ಮಸೀದಿನ ಒಡೆದಾಕಿ ಅಲ್ಲಿ ಈಶ್ವರಲಿಂಗ ನಾನು ಅವ್ರು ಸ್ಥಾಪನೆ ಮಾಡೋಕ್ಕೆ ತಯಾರಿಲ್ಲ ಈಗಲೂ ಹೇಳ್ತೇನೆ ಅಂಥ ಕಾಲ ಬರುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಏನು ಶಾಂತಿಯಿಂದ ನಾವು ಇದೀವಲ್ಲ ಇದನ್ನು ಹಿಂದೂಗಳ ದೌರ್ಬಲ್ಯ ಅಂತ ಅನ್ಕೋಬೇಡಿ ಪರಾಕ್ರಮ ತೋರಿಸಿದ್ವಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಸಂದರ್ಭದಲ್ಲಿ ಬಾಬರ್ ಮಸೀದಿ ಅಂತ ಹೇಳ್ಕೊತಾ ಇರೋದು ಬಾಬರ್ ಮಸೀದಿ ಅಲ್ಲ ಇದು ಗುಲಾಮಗಿರಿಯ ಸಂಕೇತ ಅಂತ ಅಂದಾಗ ಈ ದೇಶದ ಹಿಂದೂಗಳು ಪರಾಕ್ರಮ ತೋರಿಸಿ ಆ ಮಸೀದಿ ಪುಡಿಪುಡಿ ಮಾಡಿದ್ವಿ ಆಮೇಲೆ ಕೋರ್ಟ್ ಏನೇನು ಮಾಡಿದ್ವಿ ನಿಮಗೆ ಅದ್ರ ಊರಿಗೆ ಹೋಗಲ್ಲ ನಾನು ಅಲ್ಲಿ ತನಕ ಹೋಗೋಕ್ಕೆ ಅವಕಾಶ ಕೊಡಬೇಡಿ ನಾನು ಯಾತಕ್ಕೆ ಎಲ್ಲ ರಾಜಕೀಯ ಪಕ್ಷದವ್ರಿಗೆ ನಾನು ಇದನ್ನು ಪ್ರಾರ್ಥನೆ ಮಾಡ್ತೀನಿ ಅಂತಿದ್ರೆ ನಮ್ಗೇನು ಹೇಳ್ತಾ ಇದ್ರು ಚುನಾವಣೆ ಬಂತು ಅಂದ ತಕ್ಷಣ ಇವರು ರಾಮನ ನೆನಪಾಗುತ್ತೆ ಚುನಾವಣೆ ಬಂತು ಅಂದ ತಕ್ಷಣ ಅಯೋಧ್ಯೆ ನೆನಪಾಗುತ್ತೆ ಚುನಾವಣೆ ಅಲ್ಲ ಈ ನಮ್ಮೆಲ್ಲರ ಹೃದಯದಲ್ಲಿರುವಂಥ ರಾಮ ಚುನಾವಣೆ ಬಂದಾಗೂ ಇರ್ತಾನೆ ಚುನಾವಣೆ ಇಲ್ಲದಿದ್ದಾಗೂ ಇರ್ತಾನೆ ಇವತ್ತು ಭವ್ಯ ಮಂದಿರ ಆಗ್ತಾ ಇದೆ